ಜಿಲ್ಲೆಯ ಪುತ್ತೂರಿನಲ್ಲಿ ವಾಸವಾಗಿದ್ದೇನೆ. ನಾನು ಚಿಕ್ಕವನಿದ್ದಾಗ ನನ್ನ ತಾತ ಹಿಡಿಸುಡಿ ಮಾಡುತ್ತಿದ್ದರು. ಅದನ್ನು ನೋಡಿ ನನಗೆ ಕುತೂಹಲ ಉಂಟಾಯಿತು. ಈ ಬೇಸಿಗೆ ರಜೆಯಲ್ಲಿ ಅದರ ಪ್ರಯತ್ನ ಮಾಡಿರುತ್ತೇನೆ. ನಾನು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇರುವುದರಿಂದ ಇಲ್ಲಿ ಹಿಡಿಸುಡಿ ಎಂದು ಕರೆಯುತ್ತಾರೆ, ಆದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಒರಕೆ ಎಂದು ಕರೆಯುತ್ತಾರೆ. ಬನ್ನಿ ಜೊತೆಯಲ್ಲಿ ತಯಾರಿಸೋಣ. ಮೊದಲಿಗೆ ಹಸಿ ಸೋಗೆಯನ್ನು ಆರಿಸಿಕೊಂಡು ಅದನ್ನು ಬೇರ್ಪಡಿಸಿ ನೀರಿನಲ್ಲಿ ನೆನೆಸಿರಬೇಕು. ನಂತರ ಚೂಪಾದ ಚೂರಿಯಿಂದ ಜಾಗರೂಕವಾಗಿ ಕಿಸುಳಿ ಪ್ರಕ್ರಿಯೆ ಮಾಡಬೇಕು. ಈ ಪ್ರಕ್ರಿಯೆಯ ನಂತರ ಸೋಗೆಯ ಮಧ್ಯದ ಕಡ್ಡಿ ಉಳಿಯುವಂತೆ ನೋಡಿಕೊಳ್ಳಬೇಕು. ಈ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಹೀಗೆ 90 ರಿಂದ 100 ಕಡ್ಡಿಗಳ ನಂತರ ಅದನ್ನು ಒಟ್ಟುಗೂಡಿಸಿ ದಾರದಿಂದ ಕಟ್ಟಬೇಕು. ಹೀಗೆ ಇಡುಸುಡಿ ಸಿದ್ಧವಾಗುತ್ತದೆ.